So hello, hi guys, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕ್ರಿಯೇಟಿವ್ ಖುಷಿ ಅಂಡ್ ನಾನ್ ಖುಷಿ. ಸೊ ಎಲ್ಲಕ್ಕಿಂತ ಮೊದಲನೇದಾಗಿ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆಸ್ ಯೂಶುವಲ್ ಬಿಂದಾಸ್ ಆಗಿ ಸೂಪರ್ ಆಗಿದ್ದೀರಾ ಅಂತ. ಅಂಡ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ ಎಲ್ಲ ಟೀನೇಜ್ ಗರ್ಲ್ಸ್ ಗೆ ಅಂಡ್ ಅಡಲ್ಟ್ಸ್ ಗೆ, ಗರ್ಲ್ಸ್ ಗೆ, ವುಮನ್ ಗೆ ತುಂಬಾನೇ ಇಷ್ಟ ಆಗುವಂತ ವಿಡಿಯೋ. ಅದೇನು ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಕೇರ್. ಸೊ ನಾವ್ ಹೇಗೆ ನಮ್ಮ ಸ್ಕಿನ್ ನ ನೀಟ್ ಆಗಿ ಗ್ಲೋಯಿಂಗ್ ಆಗಿ ಇಟ್ಕೊಳ್ಬಹುದು ಅಂತ ನಾನ್ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಅಂಡ್ ಇವತ್ತಿನ ಸೊ ನಮ್ಮ ಮ್ಯಾಜಿಕಲ್ ಕ್ರೀಮ್ ಅಂದ್ರೆ ಪತಂಜಲಿ ಆಲೋವೆರಾ ಜೆಲ್. ಇದು ನನ್ನ ಫೇವ್ರೆಟ್ ಆಲೋವೆರಾ ಜೆಲ್. ಅಂಡ್ ಮಾರ್ಕೆಟ್ ಅಲ್ಲಿ ತುಂಬಾ ತರ ಆಲೋವೆರಾ ಜೆಲ್ ಗಳು ಬರುತ್ತೆ, ಲ್ಯಾಕ್ಮಿ ಓಟ್ ಬರುತ್ತೆ, ಅಂಡ್ ಜೊತೆಗೆ ಪತಂಜಲಿ ಓಟ್ ಬರುತ್ತೆ, ವಾವ್ ಓಟ್ ಬರುತ್ತೆ, ಸಬಾಮಿಂಟ್ ಓಟ್ ಬರುತ್ತೆ. ತುಂಬಾ ಪತಂಜಲಿ ಆಲೋವೆರಾ ಜೆಲ್ ಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದು ಬಿಟ್ಟು ನಿಮ್ಗೆ ಲೋಕಲ್ ಸ್ಟೋರ್ಸ್ ಅಲ್ಲಿ ಕೂಡ ಬೇರೆ ಬೇರೆ ಬ್ರ್ಯಾಂಡ್ ಆಲೋವೆರಾ ಜೆಲ್ ಸಿಗುತ್ತೆ. ಸೊ ನೀವ್ ಇದನ್ನ ಯೂಸ್ ಮಾಡ್ಬೇಕಂತ ಏನು ಇಲ್ಲ, ನಿಮ್ಮ ಕಂಫರ್ಟಬಲ್ ಯಾವ್ದಿದೆ ಸೊ ಆ ಆಲೋವೆರಾ ಜೆಲ್ ನ ಯೂಸ್ ಮಾಡ್ಬೋದು. ಆಲೋವೆರಾ ಜೆಲ್ ಇಂದ ಹೇಗೆ ನಮ್ಮ ಪಿಂಪಲ್ ಗಳನ್ನೆಲ್ಲ ಗೆಟ್ ಔಟ್ ಮಾಡಬಹುದು, ನಮ್ಮ ಸನ್ ಟ್ಯಾನ್, ಸನ್ ಬರ್ನ್, ಇಲ್ಲಾಂದ್ರೆ ನಮ್ಮ ಡಾರ್ಕ್ ಸರ್ಕಲ್ಸ್, ಇಲ್ಲಾಂದ್ರೆ ನಮ್ಮ ಟ್ಯಾನ್, ಮುಗ್ದಲ್ಲಿರೋ ಟ್ಯಾನ್ ಗಳು, ನಮ್ಮ ವೈಟ್ ಇಟ್ಸ್, ಬ್ಲಾಕ್ ಇಟ್ಸ್, ಮುಗ್ದಲ್ಲಿ ಮೂಗ್ ಹತ್ರ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಹೇಗೆ ರಿಮೂವ್ ಮಾಡಬಹುದು ಅಂತ ನಾನ್ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಅಂಡ್ ಇದು ಬರೇ ಹುಡುಗಿಯರ್ಗಲ್ಲ, ಟೀನೇಜ್ ಹುಡುಗಿಯರ್ ಕೂಡ ಯೂಸ್ ಮಾಡಬಹುದು, ಜೊತೆಗೆ ಸ್ಕೂಲ್ ಮಕ್ಕಳು ಕೂಡ ಯೂಸ್ ಮಾಡಬಹುದು. ಬಿಕಾಸ್ ಆಲೋವೆರಾ ಜೆಲ್ ಬಂದ್ಬಿಟ್ಟು ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ಆಲೋವೆರಾ ಜೆಲ್ ನ ಯೂಸ್ ಮಾಡಬಹುದು. ಸೊ ಆ ರೀಸನ್ ಗೋಸ್ಕರ ಯಾವ್ದೇ ರೀತಿ ಹಾರ್ಮ್ಫುಲ್ ಇರೋದಿಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಆಲೋವೆರಾ ಜೆಲ್ ನ ಆರಾಮಾಗಿ ಏನು ಚಿಂತೆ ಇಲ್ಲದೆ ಯೂಸ್ ಮಾಡಬಹುದು. ಅಂಡ್ ಜೊತೆಗೆ ಬರೇ ಹುಡುಗಿಯರಲ್ಲ, ಹುಡುಗರು ಕೂಡ ತುಂಬಾ ಟ್ಯಾನ್ ದ ಪಿಂಪಲ್ ಇಂದ ಬಳಲ್ತಿರ್ತಾರೆ. ಸೊ ಅವ್ರು ಹುಡುಗರು ಕೂಡ ಯೂಸ್ ಮಾಡಬಹುದು, ನೋ ಪ್ರಾಬ್ಲಮ್. ಹುಡುಗರು ಎಲ್ಲರೂ ಕೂಡ ಆರಾಮಾಗಿ ಯೂಸ್ ಮಾಡ. ಸೊ ತಡ ಮಾಡ್ದೆ ವಿಡಿಯೋ ಒಳಗಡೆ ಹೋಗೋಣ. ಪಿಂಪಲ್ ಹೆಂಗ್ ಹೋಗ್ಸೋದು, ಗ್ಲೋಯಿಂಗ್ ಸ್ಕಿನ್ ಹೆಂಗ್ ಪಡೆಯೋದು, ಅಂಡ್ ಸ್ಕ್ರಬ್ ಹೆಂಗ್ ಮಾಡ್ಕೊಳ್ಳೋದು ಬಿಕಾಸ್ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಹೋಗೋದಕ್ಕೆ, ಅಂಡ್ ಬಾಡಿ ಲೋಷನ್ ಆಗಿ, ನವಡಿ ಲೋಷನ್ ಆಗಿ ನಮ್ಮ ಆಲೋವೆರಾ ಜೆಲ್ ನ ಹೆಂಗ್ ಯೂಸ್ ಮಾಡೋದು, ಅಂಡ್ ಜೊತೆಗೆ ಪ್ರೈಮರ್ ಆಗಿ ಕೂಡ ಆಲೋವೆರಾ ಜೆಲ್ ನ ಯೂಸ್ ಮಾಡಬಹುದಾ ಪಿಂಪಲ್ ಗೋಸ್ಕರ. ಸೊ ಪಿಂಪಲ್ ನ ಹೆಂಗ್ ಕಮ್ಮಿ ಮಾಡೋದಂದ್ರೆ, ಒಂದು ಡ್ರಾಪ್ ಅಷ್ಟು ಆಲೋವೆರಾ ಜೆಲ್ ತಗೊಳ್ಳಿ, ಅಂಡ್ ನೀವು ಯಾವ ಪೇಸ್ಟ್ ನ ಯೂಸ್ ಮಾಡ್ತಿರೋ ಸೊ ಆ ಪೇಸ್ಟ್ ನ ತಗೊಳ್ಳಿ, ಅದು ಕೂಡ ಒಂದು ಡ್ರಾಪ್ ಅಷ್ಟು. ಎರಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಪಿಂಪಲ್ ಎಲ್ಲೆಲ್ಲಿದೆ ಅದ್ರ ಮೇಲೆ ಹಚ್ಚಬಿಟ್ಟು, ಆದ್ರೆ 10 ನಿಮಿಷ ಕನಿಷ್ಠ ಪಕ್ಷ ಬಿಡಿ, ಇಲ್ಲಾಂದ್ರೆ ಓವರ್ ನೈಟ್ ಬಿಡ್ಬೋದು, ಹಾಫ್ ಅನ್ ಅವರ್ ಎಷ್ಟೊತ್ ಬೇಕಾದ್ರೂ ಬಿಡ್ಬೋದು. ಬಿಟ್ಟು ಆಮೇಲೆ ಪಿಂಪಲ್ ಎಲ್ಲೆಲ್ಲಿದೆ ನೀಟಾಗಿ ಇಟ್ಬಿಟ್ಟು ಅದಾದ್ಮೇಲೆ ಒಂದು 10 ಮಿನಿಟ್ಸ್ ಆದ್ಮೇಲೆ, ಟೈಮ್ ಇದ್ರೆ ಟೈಮ್ ಇಲ್ಲ ಅಂದ್ರೆ 10 ಮಿನಿಟ್ಸ್ ಬಿಡಿ ಸಾಕು, ಡೇ ಟು ಡೇ ನಿಮ್ಮ ಪಿಂಪಲ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ನೀಟಾಗಿ ವಾಶ್ ಮಾಡಿ 10 ಮಿನಿಟ್ಸ್ ಆದ್ಮೇಲೆ ಸೊ ನಿಮ್ಮ ಪಿಂಪಲ್ಸ್ ಕಮ್ಮಿ ಆಗುತ್ತೆ. ನಮ್ಮ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಫೇಸ್ ನ ಹೆಂಗೆ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಳ್ಳೋದು ಸಾಫ್ಟ್ ಆಗಿ ಅಂದ್ರೆ, ರೋಸ್ ವಾಟರ್ ಜೆಲ್ ಅಂಡ್ 1 ಸ್ಪೂನ್ ಅಷ್ಟು ಮಿಲ್ಕ್. ಸೊ ಫಸ್ಟ್ ಆಲೋವೆರಾ ಜೆಲ್ ಹಾಕೊಳ್ಳಿ, ಅದಕ್ಕೆ 1 ಸ್ಪೂನ್ ಅಷ್ಟು ಹಾಲು ಹಾಕೊಳ್ಳಿ. ಹಾಲು ಅಂದ್ರೆ ರಾ ಮಿಲ್ಕ್ ಅಂದ್ರೆ ಇನ್ನು ಕಾಯಿಸಿರಬಾರ್ದು ಅಂತ ಹಾಲ್ನ 1 ಸ್ಪೂನ್ ಹಾಕೊಳ್ಳಿ, ಅಂಡ್ 1 ಸ್ಪೂನ್ ಅಷ್ಟು ರೋಸ್ ವಾಟರ್. ಸೊ ಇದು ಮೂರ್ ನಾನು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತು ರೋಸ್ ವಾಟರ್ ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕ್ಔಟ್ ಮಾಡುತ್ತೆ ಫೇಸ್ ಮೇಲೆ, ಅಂಡ್ ಮಿಲ್ಕು ಅಷ್ಟೇನೆ ತುಂಬಾ ಸಾಫ್ಟ್ ಮಾಡುತ್ತೆ, ಅಂಡ್ ಪತಂಜಲಿ ಆಲೋವೆರಾ ಜೆಲ್ಲು ನಮ್ಮ ಮುಖಾನ ತುಂಬಾ ಗ್ಲೋ ಮಾಡುತ್ತೆ. ಸೊ ನಿಮ್ಗೆ ಹಾಲ್ ಏನಾದ್ರೂ ಆಗೋದಿಲ್ಲ ಅಂತ ಹೇಳಿದ್ರೆ ಆ ಜಾಗಕ್ಕೆ ಸ್ವಲ್ಪ ಟರ್ಮರಿಕ್ ಬೇಕಂದ್ರೆ ಹಾಕೊಳ್ಬಹುದು. ಹಾಕೊಂಡ್ಬಿಟ್ಟು ನೀಟಾಗಿ ಕಲ್ಸ್ಕೊಂಡು ಫೇಸ್ ಗೆ ಅಪ್ಲೈ ಮಾಡ್ಕೊಳ್ಳಿ. ಒಂದು ಕಾಟನ್ ಪ್ಯಾಡ್ ತಗೊಂಡು ನೀಟಾಗಿ ಫೇಸ್ ಗೆ ಅಪ್ಲೈ ಮಾಡ್ಕೊಳ್ಳಿ. ಅಂಡರ್ ಐಸು, ನಿಮ್ಮ ನೋಸ್ ಕಾರ್ನರ್, ಅಪ್ಪರ್ ಲಿಪ್ಪು, ಫೋರ್ ಹೆಡ್ಡು ಎಲ್ಲೆಲ್ಲಿದ್ದ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಫೇಸ್ ತುಂಬಾನೇ ಸಾಫ್ಟ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ತುಂಬಾ ಎಫೆಕ್ಟಿವ್ ಇದು. ಮಂತ್ಲಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಟ್ವೈಸ್ ಆದ್ರೂ ಮಾಡಿ ನಿಮ್ಗೆ ಟೈಮ್ ಇದ್ರೆ. ಇದು ನಿಮ್ಗೆ ಡ್ರೈ ಆಗುತ್ತೆ ಅಂತ ಫೀಲ್ ಆಗುತ್ತೆ. ಸೊ ಡ್ರೈ ಆಗಿದ ತಕ್ಷಣ ನೀವು ವಾರ್ಮ್ ವಾಟರ್ ಅಲ್ಲಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಮುಖ ತುಂಬಾ ಕ್ಲೀನ್ ಆಗಿ ನೀಟಾಗಿ ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ವೆಟ್ ಡ್ರೈ ಕ್ಲಾತ್ ಅಲ್ಲಿ ವೈಪ್ ಮಾಡ್ಕೊಳ್ಳಿ. ಅಂಡ್ ನಮ್ಮ ಥರ್ಡ್ ಬಂದ್ಬಿಟ್ಟು ಡಾರ್ಕ್ ಸ್ಪಾಟ್ಸ್ ನೆಲ್ಲ ಹೇಗೆ ರಿಮೂವ್ ಮಾಡೋದು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಹೇಗೆ ರಿಮೂವ್ ಮಾಡೋದು ಅಂದ್ಬಿಟ್ಟು ಒಂದು ಸ್ಟೆಪ್ ತೋರಿಸ್ತೀನಿ. ಅದಕ್ಕೆ ಬೇಕು ಕಾಫಿ ಪೌಡರ್ ಅಂಡ್ ಆಲೋವೆರಾ ಜೆಲ್, ಅಷ್ಟೇನೆ, ತುಂಬಾ ಸಿಂಪಲ್. ಕಾಫಿ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಪೌಡರ್ ಕೂಡ ಹಾಕೊಳ್ಬಹುದು, ಅಕ್ಕಿ ಇಟ್ಟು. ಸೊ ಸ್ವಲ್ಪ ಆಲೋವೆರಾ ಜೆಲ್ ಹಾಕೊಳ್ಳಿ, 1 ಸ್ಪೂನ್ ಅಷ್ಟು ಕಾಫಿ ಪೌಡರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನೀಟಾಗಿ ನಿಮ್ಮ ಫೇಸ್ ನ ಆಂಟಿ ಕ್ಲಾಕ್ ವೈಸ್ ಚೆನ್ನಾಗಿ ಸ್ಕ್ರಬ್ ಮಾಡಿ, ಅಂಡ್ ತುಂಬಾ ಜೆಂಟಲ್ ಆಗಿ ಸ್ಕ್ರಬ್ ಮಾಡಿ, ತುಂಬಾ ಹಾರ್ಶ್ ಆಗಿ ಮಾಡಬೇಡಿ, ಯಾಕಂದ್ರೆ ಫೇಸ್ ಟು ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ. ಸೊ ಆ ರೀಸನ್, ಅಂಡ್ ನೋಸ್ ಕಾರ್ನರ್, ಫೋರ್ ಹೆಡ್ ಅಲ್ಲೆಲ್ಲ ಚೆನ್ನಾಗಿ ರಬ್ ಮಾಡಿ, ಇದರಿಂದ ಪಿಂಪಲ್ಸ್ ಕೂಡ ಬೇಗ ಹೋಗುತ್ತೆ, ಅಂಡ್ ನಿಮ್ಮ ಗ್ಲೋ ಕೂಡ ಮುಗ್ದಲ್ಲಿ ಬರುತ್ತೆ, ಬ್ರೈಟ್ನೆಸ್ಸು
ಕ್ವಿ ನಿಮಗೆ ಫೀಲ್ ಆಗುತ್ತೆ. ಸೊ ಇದನ್ನ ಅಷ್ಟೇ ವೀಕ್ಲಿ ಟ್ವೈಸ್ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇಲ್ಲಾಂದ್ರೆ ನಾನು ಹೇಳಿದ್ನಲ್ಲ ಅಕ್ಕಿ ಫ್ಲೋರ್ ಅಂದ್ರೆ ಅಕ್ಕಿ ಇಟ್ಟಿದ್ರು ಕೂಡ ಯೂಸ್ ಮಾಡಿ. ಇದು ನಿಮ್ಗೆ ಡ್ರೈ ಆಗಿದೆ ಅಂದ ತಕ್ಷಣ ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡಿಬಿಟ್ಟು ನೀಟಾಗಿ ಫೇಸ್ ನ ವೈಪ್ ಮಾಡ್ಕೊಳ್ಳಿ. ಸೊ ಅದರಿಂದ ಕೂಡ ನಿಮ್ಗೆ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಬೇಗನೆ ಸಿಗುತ್ತೆ. ಅಂಡ್ ನಮ್ಮ ಫೋರ್ತ್ ಪ್ರಾಡಕ್ಟ್ ಬಂದ್ಬಿಟ್ಟು ಬಾಡಿ ಲೋಷನ್. ಸೊ ಬಾಡಿ ಲೋಷನ್ ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆಲ್ಲ ತೋರಿಸ್ತೀನಿ. ನಾನು ಈ ಮೆಥಡ್ ಅಲ್ಲೇ ಯೂಸ್ ಮಾಡೋದು. ಅದಕ್ಕೆ ಬೇಕು ಬಾಡಿ ಲೋಷನ್ ಅಂಡ್ ನಮ್ಮ ಆಲೋವೆರಾ ಜೆಲ್. ಸೊ ಆಲೋವೆರಾ ಜೆಲ್ ನು ಬಾಡಿ ಲೋಷನ್ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಆದ್ರಿಂದ ಯಾಕೆ ಆಲೋವೆರಾ ಜೆಲ್ ನ ಮಿಕ್ಸ್ ಮಾಡ್ಬೇಕಂದ್ರೆ ಅದು ನಿಮ್ಗೊಂದು ಗ್ಲೋಯಿಂಗ್ ಲುಕ್ ನ ಕೊಡುತ್ತೆ. ನಾನು ನಿಮ್ಗೆ ಈಗಲೇ ಇನ್ಸ್ಟಾ ರಿಸಲ್ಟ್ ನ ತೋರಿಸ್ತೀನಿ ನೋಡಿ. ನಾನು ಲೆಫ್ಟ್ ಸೈಡ್ಗೆ ಸ್ವಲ್ಪ ಆಲೋವೆರಾ ಜೆಲ್ ಹಾಕ್ಬಿಟ್ಟು ಕೈಗೆ ಹಚ್ಕೊಳ್ತೀನಿ. ರೈಟ್ ಹ್ಯಾಂಡ್ಗಿಂತ ಲೆಫ್ಟ್ ಹ್ಯಾಂಡೇ ಒಂದು ಸ್ವಲ್ಪ ನಿಮಗೆ ಗ್ಲೋಯಿಂಗ್ ಆಗಿ ಫೀಲ್ ಆಗುತ್ತೆ. ಆ್ಯಂಡ್ ಇದು ಸನ್ಸ್ಕ್ರೀನ್ ಇಲ್ಲ ಅಂದರೆ ನೀವು ಆಲೋವೆರಾ ಜೆಲ್ನೇ ಲೋಷನ್ಗೆ ಹಚ್ಕೊಂಡು ಬೇಕಂದರೆ ಅಪ್ಲೈ ಮಾಡ್ಕೊಳ್ಳಿ. ಸೊ ತುಂಬ ಎಫೆಕ್ಟಿವ್. ನೀವು ಆಚೆ ಹೋಗೋಕ್ಕೂ ಮುಂಚೆ ಬರೇ ಬಾಡಿ ಲೋಷನ್ ಹಚ್ಚೋ ಬದಲು ಸ್ವಲ್ಪ ಆಲೋವೆರಾ ಜೆಲ್ನ ಯೂಸ್ ಮಾಡಿಕೊಂಡು ಹಚ್ಕೊಳ್ಳಿ. ಸೊ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ ಡಿಫ್ರೆನ್ಸು, ಇದೊಂದು ಸ್ವಲ್ಪ ಗ್ಲೋಯಿಂಗ್ ಆಗಿದೆ ಅಂತ ನನಗೆ ಫೀಲ್ ಆಗ್ತಿದೆ. ಸೊ ನೀವು ಟ್ರೈ ಮಾಡಿ ನಿಮಗೂ ಫೀಲ್ ಆಗುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನು ಹ್ಯಾಂಡ್ಸ್ ನೋಡಿ ಎಷ್ಟು ಗ್ಲೋಯಿಂಗ್ ಆಗಿದೆ. ಸೊ ನಮ್ಮ ಲಾಸ್ಟ್ ಬಂದ್ಬಿಟ್ಟು ಪ್ರೈಮರ್. ಸೊ ಫೇರ್ ಅಂಡ್ ಲವ್ಲಿನ ಎಲ್ಲರೂ ತುಂಬಾನೇ ಬ್ಲ್ಯಾಕ್ ಆಗುತ್ತೆ ಬಿಸಿಲಲ್ಲಿ ಹೋದ್ರೆ ಅಂತೆಲ್ಲ ಹೇಳ್ತಾರೆ. ಸೊ ಅಂತ ಪ್ರಾಬ್ಲಮ್ ಇರೋರು ಫಸ್ಟ್ ಪತಂಜಲಿ ಜೆಲ್ ನ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಒಂದು ಸಿಂಗಲ್ ಕೋಟ್. ಸೊ ಅದ್ರ ಮೇಲೆ ನಿಮ್ಗೆ ಪತಂಜಲಿ ಜೆಲ್ಲು ಡ್ರೈ ಆಗಿದೆ ಅಂತ ಅನ್ನಿಸಿದ ಮೇಲೆ ನಿಮ್ಮ ಡೇ ಕ್ರೀಮ್ ನ ಹಚ್ಕೊಳ್ಳಿ. ಯಾವ್ದಾದ್ರು ಲ್ಯಾಕ್ಮಿ ಆರ್ ಎನಿ ಡೇ ಕ್ರೀಮ್ ಫೌಂಡೇಶನ್ ಪ್ರೈಮರ್ ಬದಲಾಗಿ ನೀವು ಆಲೋವೆರಾ ಜೆಲ್ ನ ಪ್ರೈಮರ್ ಆಗಿ ಯೂಸ್ ಮಾಡಬಹುದು. ನಾನು ಫೇರ್ ಅಂಡ್ ಲವ್ಲಿ ನನ್ನ ಪ್ಲೇನ್ ಫೇಸ್ ಮೇಲೆ ನಾನು ಹಾಕೋದಿಲ್ಲ, ನಾನು ಆಲೋವೆರಾ ಜೆಲ್ ನ ಹಾಕ್ಬಿಟ್ಟೆ ನಾನು ಫೇರ್ ಅಂಡ್ ಲವ್ಲಿನೆಲ್ಲ ಹಚ್ಚೋದು. ಸೊ ಇಷ್ಟೇ ಗಾಯ್ಸ್. ಸ್ನೇಹಿತರೆ ನೋಡ್ಕೊಂಡ್ ಬಂದ್ರಿ ಅಲ್ಲ ಆಲೋವೆರಾ ಜೆಲ್ ನ ಬೆನಿಫಿಟ್ಸ್ ಎಲ್ಲ, ಆಲೋವೆರಾ ಜೆಲ್ ನ ಹೆಂಗೆಲ್ಲ ಯೂಸ್ ಮಾಡ್ಬೋದಂತ. ತುಂಬಾ ಸಿಂಪಲ್, ಆಲೋವೆರಾ ಜೆಲ್ ಒಂದಿದ್ರೆ ಸಾಕು, ಮಿಕ್ಕಿದೆಲ್ಲ ನಮ್ಮ ಮನೇಲೆ ಇರುತ್ತೆ. ಆ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡೆ ನಾವು ನಮ್ಮ ಸ್ಕಿನ್ ಕೇರ್ ನ ಮಾಡ್ಕೊಳ್ಬಹುದು. ಅಂಡ್ ಆಲೋವೆರಾ ಜೆಲ್ಲು ಬರೇ ಸ್ಕಿನ್ ಗಲ್ಲ ಮುಖಕ್ಕಲ್ಲ, ನಿಮ್ಮ ಹೇರ್ಸ್ ಗು ಕೂಡ ತುಂಬಾ ಬೆನಿಫಿಷಿಯಲ್, ತುಂಬಾನೇ ಎಫೆಕ್ಟಿವ್. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಹೇರ್ಸ್ ಗು ಕೂಡ ಹೆಂಗೆ ಆಲೋವೆರಾ ಜೆಲ್ಲು ವರ್ಕ್ ಮಾಡುತ್ತೆ ಅಂದ್ಬಿಟ್ಟು ನಿಮ್ಗೆಲ್ಲ ತೋರಿಸ್ತೀನಿ. ಇದರಲ್ಲೇ ತೋರಿಸಬಹುದಿತ್ತು, ಆದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಸ್ಕಿನ್ ಅಥವಾ ಮುಖಕ್ಕೆ ಹೇಗೆ ಆಲೋವೆರಾ ಜೆಲ್ ಯೂಸ್ ಮಾಡಬಹುದು ಅಂತ ತೋರಿಸಿದೀನಿ. ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇರ್ಗೂ ಕೂಡ ಹೇಗೆ ಆಲೋವೆರಾ ಜೆಲ್ ನ ಅಪ್ಲೈ ಮಾಡೋದಂತ ಕೂಡ ತೋರಿಸ್ಕೊಡ್ತೀನಿ. ಆಲೋವೆರಾ ಜೆಲ್ ಇಂದ ಹೇಗೆ ನಮ್ಮ ಕೂದಲು ಸ್ಟ್ರಾಂಗ್ ಆಗಿ ಲೆಂತಿ ಆಗಿ ಬೆಳೆಯುತ್ತೆ, ತುಂಬಾ ಸಿಲ್ಕಿ ಆಗಿ ಎಫೆಕ್ಟಿವ್ ಆಗಿರುತ್ತೆ ಅಂದ್ಬಿಟ್ಟು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಕಿನ್ ಬಗ್ಗೆ. ಅಂಡ್ ಇದಿಷ್ಟೇ ಅಲ್ಲ, ಕೆಲವೊಬ್ರದ್ದು ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಇರುತ್ತೆ, ಅವರೆಲ್ಲ ವಾವ್ ಆಲೋವೆರಾ ಜೆಲ್ ಅಂತಾನೆ ಬರುತ್ತೆ. ಸೊ ಅದನ್ನ ನೀವೆಲ್ಲ ಯೂಸ್ ಮಾಡಬಹುದು. ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋರು ಅದನ್ನ ತಗೊಳ್ಳಿ, ಅದು ತುಂಬಾನೇ ಒಳ್ಳೇದು. ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋರ್ಗೆ ಅದು ತುಂಬಾನೇ ವರ್ಕ್ಔಟ್ ಮಾಡುತ್ತೆ. ಅಂಡ್ ಜೊತೆಗೆ ಒಬ್ಬೊಬ್ರಿಗೆ ಅದು ಇದು ಕ್ರೀಮ್ ಹಚ್ಬಿಟ್ಟು ಮುಖ ಎಲ್ಲ ಹಾಳಾಗಿರುತ್ತೆ. ಸೊ ಆ ಟೈಮಲ್ಲಿ ಒಂಥರ ರೆಡ್ ರೆಡ್ ರ್ಯಾಶಸ್ ಎಲ್ಲ ಮುಖ ಫುಲ್ ಆಗಿರುತ್ತೆ. ಅವರು ಹೋಲ್ ನೈಟ್ ಆಲೋವೆರಾ ಜೆಲ್ ನ ಹಚ್ಕೊಂಡು ಬೆಳಗ್ಗೆ ಮುಖ ತೊಳ್ಕೊಳ್ಳಿ. ಸೊ ಡೇ ಬೈ ಡೇ ನಿಮ್ಮ ರ್ಯಾಶಸ್ ಏನೇನಿದೆ ಮುಖದಲ್ಲಿ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಅಂಡ್ ಕೆಲವೊಂದ್ಸತಿ ಎಣ್ಣೆ ಸಿಡಿದ್ಬಿಟ್ಟು ಇಲ್ಲಾಂದ್ರೆ ಏನೋ ಒಂದು ಚಿಕ್ಕ ಪುಟ್ಟ ಇಂಜುರಿ ಆಗ್ಬಿಟ್ಟು ಮುಖದ ಮೇಲೆ ಏನಾದ್ರೂ ನಿಮ್ಗೆ ಗಾಯ ಆಗಿದ್ರೆ ಸೊ ಅದು ಬೇಗ ಮಾಯ ಆಗ್ಬೇಕು ಅಂತ ಹೇಳಿದ್ರೆ ಆ ಮಾರ್ಕು ನೀವು ಡೈಲಿ ಪತಂಜಲಿ ಆಲೋವೆರಾ ಜೆಲ್ ನ ನಿಮ್ಗೆ ಎಲ್ಲಿ ಕರೆ ಇರುತ್ತೆ ಸೊ ಅದ್ರ ಮೇಲೆ ಹಚ್ಚಿ ಬಿಟ್ಬಿಡಿ. ಬಿಟ್ಟು ಬಿಸಿನೀರಲ್ಲಿ ಸ್ವಲ್ಪ ವಾಶ್ ಮಾಡಿ ಆ ಜಾಗ ಮಾತ್ರ. ಸೊ ಹಿಂಗ್ ಹಿಂಗ್ ರಬ್ ಮಾಡಿದ್ರೆ ಸಾಕು, ಆ ಸ್ಕಿನ್ ಎಲ್ಲ ಪೀಲ್ ಔಟ್ ಆಗ್ಬಿಡುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್, ಅದಕ್ಕೆ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಟ್ರೈ ಮಾಡಿ, ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಂಡ್ ತುಂಬಾ ಜನಕ್ಕೆ ಒಂದು ಚಿಕ್ಕ ಡೌಟ್ ಇರುತ್ತೆ, ಆಲೋವೆರಾ ಜೆಲ್ ವೈಟ್ ಕಲರ್ ಅಲ್ಲಿ ಇರುತ್ತೆ ಆದ್ರೆ ಯಾಕೆ ಬಾಟಲ್ ಅಲ್ಲಿ ಗ್ರೀನ್ ಕಲರ್ ಇರುತ್ತೆ ಅಂದ್ಬಿಟ್ಟು ನಿಮ್ಗೆಲ್ಲ ಡೌಟ್ ಇದ್ರೆ ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ನ್ಯಾಚುರಲ್ ಆಲೋವೆರಾ ಜೆಲ್ ಬಂದ್ಬಿಟ್ಟು ವೈಟ್ ಆಗಿರುತ್ತೆ, ಅದನ್ನ ನಾವು ತುಂಬಾ ದಿನ ಪ್ರಿಸರ್ವ್ ಮಾಡೋದಕ್ಕೆ ಆಗೋದಿಲ್ಲ. ಅವಾಗೆ ಕಟ್ ಮಾಡಿ ಅವಾಗೆ ಯೂಸ್ ಮಾಡ್ಬೇಕು ವಿತ್ ಇನ್ 1 or 2 hours ಅಲ್ಲಿ. ಅದನ್ನ ಬಿಟ್ಟರೆ ನಾವೇನಾದ್ರೂ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಅಬ್ಬಬ್ಬಾ ಅಂದ್ರೆ 2 to 3 days ಅಷ್ಟೇ ಯೂಸ್ ಮಾಡಕ್ ಆಗೋದು. ಅದಕ್ಕೂ ಮೇಲೆ ನಾವು ಆಲೋವೆರಾ ಜೆಲ್ ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈಗ ಜನರೇಷನ್ ಅಲ್ಲಿ ನಮ್ಗೆ ಕಟ್ ಮಾಡ್ಕೊಂಡು ಅದನ್ನೆಲ್ಲ ಪೀಲ್ ಔಟ್ ಮಾಡ್ಕೊಂಡು ಅಷ್ಟು ಟೈಮ್ ಇರೋದಿಲ್ಲ. ಸೊ ಎಲ್ರು ಬಾಟಲ್ ಆಲೋವೆರಾ ಜೆಲ್ ನೇ ತಗೊಳ್ಳೋದು.
ತುಂಬಾ ದಿನ ಪ್ರಿಸರ್ವ್ ಆಗಿರ್ಬೇಕಲ್ಲ ಅಲೋವೆರಾ, 1 ಇಯರ್ 2 ಇಯರ್ ವರೆಗೂ ಅಲೋವೆರಾ ಜೆಲ್ ಬರಬೇಕಲ್ಲ, ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ ಆಡ್ ಮಾಡಿರ್ತಾರೆ. ಆ ರೀಸನ್ ಗೋಸ್ಕರ ಅಲೋವೆರಾ ಜೆಲ್ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಅಷ್ಟೇ. ಅದನ್ನ ಬಿಟ್ಟರೆ ಇನ್ನೇನು ಜಾಸ್ತಿ ಸೈಡ್ ಎಫೆಕ್ಟ್ಸ್ ಆಗ್ಲಿ, ಭಯ ಪಡೋದಾಗ್ಲಿ ಅಂತದೆಲ್ಲ ಏನು ಇರಲ್ಲ, ಆರಾಮಾಗಿ ಯೂಸ್ ಮಾಡಬಹುದು. ಅಂಡ್ ಪತಂಜಲಿ ಅಲೋವೆರಾ ಜೆಲ್ ಯಾಕೆ ನಾನು ಪ್ರಿಫರ್ ಮಾಡ್ತೀನಿ ಅಂದ್ರೆ ತುಂಬಾ ಅಫೋರ್ಡಬಲ್, ಪ್ರತಿಯೊಬ್ರು ಕೂಡ ತಗೊಂಡು ಯೂಸ್ ಮಾಡಬಹುದು, ಅಷ್ಟು ಕಮ್ಮಿ ಬೆಲೆಗೆ ಸಿಗುತ್ತೆ. ಬಂದ್ಬಿಟ್ಟು 150 ml ಇದೆ, ಅಂಡ್ ಇದ್ರ ಪ್ರೈಸ್ ಬಂದು ಬರೀ 60 rupees, ಅಂಡ್ ಇದಕ್ಕಿಂತ ಚಿಕ್ಕದ್ ಕೂಡ ಸಿಗುತ್ತೆ 30 rupees, ತುಂಬಾ ಅಫೋರ್ಡಬಲ್, ಪ್ರತಿಯೊಬ್ರು ಕೂಡ ತಗೊಳ್ಬಹುದು, ನೋ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ನನ್ಗೆ ಪತಂಜಲಿ ಅಲೋವೆರಾ ಜೆಲ್ ಆಲ್ವೇಸ್ ಇಟ್ಸ್ ಮೈ ಫೇವ್ರೆಟ್ ಜೆಲ್. ಅಂಡ್ ನಾನು ಸುಮಾರು 3-4 ವರ್ಷದಿಂದ ನಾನು ಅಲೋವೆರಾ ಜೆಲ್ ನ ಯೂಸ್ ಮಾಡ್ತಿದ್ದೀನಿ, ನನ್ಗೆ ಅಂತೂ ಯಾವ್ದೇ ಸೈಡ್ ಎಫೆಕ್ಟ್ಸ್ ನೋಡಿಲ್ಲ ಇವತ್ತವರೆಗೂ, ತುಂಬಾನೇ ಬೆನಿಫಿಷಿಯಲ್. ಸೊ ಅದಕ್ಕೋಸ್ಕರ ನಾನು ಇವತ್ತು ನಿಮ್ ಜೊತೆನೂ ಶೇರ್ ಮಾಡಿದೆ, ಸೊ ನಿಮಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಅಂಡ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಗೊತ್ತಲ್ಲ, ಏನ್ ಮಾಡ್ಬೇಕು, ಒಂದು ಲೈಕ್ ಮಾಡ್ಬೇಕು, ತುಂಬಾ ಜನಕ್ಕೆ ಶೇರ್ ಮಾಡ್ಬೇಕು. ಅಂಡ್ ಜೊತೆಗೆ ಇನ್ನು ಯಾರಾದ್ರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಹಿಂದೆ ಮಾಡಿರೋ ವಿಡಿಯೋ ಎಲ್ಲ ನೀವು ನೋಡಬಹುದು. ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ ಮುಂದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಸೊ ನೀವ್ ಆ ಕೂಡಲೇ ನನ್ ವಿಡಿಯೋಗಳನ್ನೆಲ್ಲ ನೋಡಬಹುದು. ಅಂಡ್ ಇದೆಲ್ಲ ಹೇಳ್ತಾ ನಾನು ನಿಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಬೈ ಗೈಸ್.